यहाँ की हाई तो तने को तकतील वाला बैसी बैसी देव दर्शन बन रहे दर्शन इला धर्म इला नंग आयतु नन कते अल अत्ते मावा नन प्रश्न केळिद्रे ऐनंत उत्तर कोडोदु मने हिरी मग हिरी सोसे अंत निम्मन कळिसिद्रे बी जवाबदारीतनदिंद ताळे कळ्कोंडु बंदु तले तक्कि निंतिदीर अंद्रे ऐनंत उत्तर कोडोदु ಒಂದು ಅರ್ಥ ಆಗ್ತಿಲ್ವಲ್ಲ ಛೇ ಈ ಮನೆ ದೇವರ ದರ್ಶನಕ್ಕೆ ಯಾಕಾದರೂ ಬಂದಿದೀವಿ ಅನ್ಸ್ಬಿಟ್ಟಿದೆ ಅಪ್ಪ ಅಮ್ಮ ಇದ್ದಾಗ ತಾಳಿ ಕಳೆದಿದ್ರೆ ನಾನಾಗ್ಲಿ ಅನಗಾಗ್ಲಿ ಯಾವುದೇ ರೀತಿ ಆನ್ಸರ್ ಮಾಡೋ ಅವಶ್ಯಕತೆ ಇರ್ತಿರಲಿಲ್ಲ ಇವಾಗ ಅವರ ಸ್ಥಾನದಲ್ಲಿ ನಾವಿಬ್ರು ಇದೀವಿ ಇವಾಗ ಅವರು ಕೇಳಿದ್ರೆ ಏನು ಆನ್ಸರ್ ಮಾಡಬೇಕು ಏನು ಗೊತ್ತಾಗ್ತಾ ಇಲ್ಲ ಮುಂದೆ ಏನಾಗುತ್ತೋ ಏನು ಗತಿನೋ ಒಂದು ಅರ್ಥ ಆಗ್ತಿಲ್ಲ ನಿಮಗೂ ಒಂದು ಊರಿದೆ ಅಲ್ಲಿ ನಿಮ್ಮ ಕುಲದೇವರು ಮನೆ ದೇವರು ಅಂತ ಇದೆ ಅಲ್ಲಿ ಹೋಗಿ ನೀವು ಪೂಜೆ ಮಾಡ್ಸಿ ಅಂತ ಯಾಕೆ ಹೇಳಿದ್ರು ಅಂತ ಗೊತ್ತಾಗ್ತಾ ಇಲ್ಲ ಯಾಕಿರ್ಬೋದು ರಾಜ ಮತ್ತೆ ಅಕ್ಕ ಒಂದಾಗದೇ ಇರೋ ತರ ರಾಕೇಶ್ ಪ್ರಯತ್ನ ಪಟ್ಟ ಅದನ್ನ ನನ್ನ ಮನಸ್ಸಲ್ಲಿ ಬಿತ್ತಿ ಅವರಿಬ್ಬನ್ನ ದೂರ ಮಾಡಿಸೋ ಹಾಗೆ ನನ್ನಿಂದನೇ ಪ್ರಯತ್ನ ಪಡಿಸ್ತ ಅದು ಎರಡೂ ವರ್ಕೌಟ್ ಆಗಲಿಲ್ಲ ಆಮೇಲೆ ರಾಜನೇ ನಮ್ಮ ಅಕ್ಕಗೆ ಸರಿಯಾದ ವರ ಅಂತ ತೀರ್ಮಾನ ಮಾಡಿ ಅವರಿಬ್ರು ಮದುವೆಗೆ ಒಪ್ಕೊಂಡೆ ಇವಾಗ ನೋಡಿದ್ರೆ ದೇವಸ್ಥಾನಕ್ಕೆ ಬಂದಾಗ ಈಗ ಆಗ್ತಾ ಇದೆ ನಾನೇ ಹೀಗ ಯೋಚನೆ ಮಾಡ್ತಾ ಇದ್ದೀನಿ ನಾನೇ ಹೀಗೆ ಎದುರಿದ್ರೆ ನೀನು ಅನಗ ಹೇಗೆ ಎದುರ್ತಾಳೆ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಅವಳು ಎದುರಬಾರದು ಅದು ಅವಳ ಆರೋಗ್ಯಕ್ಕೆ ತೊಂದರೆ ನಾನೇ ಅವಳಿಗೆ ಸಮಾಧಾನ ಮಾಡಬೇಕು ಅನಗ ಯಾವ ಕಡೆ ಓದ್ಲು ಅನಗ ಸಿಕ್ತಾ ಇಲ್ಲ ವಿಶ್ವ ಎಲ್ಲಾ ಕಡೆ ಹುಡುಕ್ದೆ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ನಿನಗೆಷ್ಟು ಗಾಬರಿ ಆತಂಕ ಇದೇನೋ ನನಗೂ ಅಷ್ಟೇ ಇದೆ ನೀವು ಇದೇ ಟೆನ್ಷನ್ ಇದ್ರೆ ಮುಗೀತು ನಂಬಿಕೆ ಅನ್ನೋದು ವರ ಇದ್ದಾಗೆ ನಾವ್ ಏನ್ ಅನ್ಕೊಳ್ತೀವೋ ಅದೇ ಆಗುತ್ತೆ ಅದಕ್ಕೆ ನೀನ್ ಏನ್ ಅನ್ಕೊಳ್ಳೋದು ಗೊತ್ತಾ ಏನು ನಮಗ್ ಒಳ್ಳೇದಾಗುತ್ತೆ ತಾಳಿ ಸಿಕ್ಕೇ ಸಿಗುತ್ತೆ ಅಂತ ಅನ್ಕೋಬೇಕು ನನ್ ಸಮಾಧಾನ ಕೇಳ್ತಿದ್ಯಾ ಇಲ್ಲ ಅನಗ ಮತ್ತೆ ತಾಳಿ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆಯಿಂದ ಹೇಳ್ತಾ ಇದ್ದೀನಿ ಸರಿ ಬಾ ಹುಡ್ಕೋಣ ಏನಮ್ಮ ಅವಾಗ್ಲಿಂದ ನೀವಿಬ್ರು ಏನು ಹುಡುಕ್ತಾ ಇರೋಂಗಿದೆ ಹೌದು ಏನ್ನ ತಾಳಿ ತಾಳಿನ ನಿನ್ ಕತ್ತಲೆ ಇದೆಯಲ್ಲಮ್ಮ ತಾಳಿ ನನ್ ತಾಳಿ ಎಲ್ಲ ಕಳ್ಕೊಂಡಿರೋದು ಮತ್ತಿನ್ಯಾರ್ದು ಅದು ನಮ್ಮ ಅತ್ತಿಗೆ ಮದ್ವೆ ಫಿಕ್ಸ್ ಆಗಿದೆ ಗಂಡ್ ಕಟ್ಟೋ ತಾಳಿನ ದೇವ್ರ ಪಾದದ ಹತ್ರ ಇಟ್ಟು ಪೂಜೆ ಮಾಡ್ಸೋಣ ಅಂತ ತಂದಿದ್ವಿ ಈಗ ನೋಡಿದ್ರೆ ತಾಳಿ ಕಾಣಿಸ್ತಿಲ್ಲ ಯಾರಾದ್ರೂ ತಾಳಿ ಕಳ್ಕೊಂತಾರೇನಮ್ಮ ನಾವೇನ್ ಬೇಕು ಅಂತ ಕಳ್ಕೊಂಡಿರೋ ತರ ಮಾತಾಡ್ತಿದಿರಲ್ಲ ತಾಳಿನ ಬೇಕು ಅಂತ ಕಳ್ಕೊಂಡ್ರು ಬೇಡ ಅಂತ ಕಳ್ಕೊಂಡ್ರು ಅದು ಲೆಕ್ಕಕ್ಕೆ ಬರಲ್ಲ ಪೂಜೆಗಿಟ್ಟಿರೋ ತಾಳಿನ ಕಳ್ಕೊಂಡಿದ್ದೀರಾ ಅಂತ ಯಾರಿಗಾರು ಹೇಳ್ಬಿಟ್ಟಿರ ನಗ್ತಾರೆ ಹೀಗಾಗೋಯ್ತು ಇಂದ್ರ ಯಾಕೆ ಸುಮ್ನೆ ಟೆನ್ಷನ್ ಮಾಡ್ಕೋತೀಯ ನೋಡು ನನ್ಗ ಅನಿಸ್ತಾ ಇದೆ ತಾಳಿ ಎಲ್ಲೂ ಹೋಗೋದಿಲ್ಲ ಸಿಕ್ಕೇ ಸಿಕ್ಕುತ್ತೆ ಅಂತಂದ್ಬಿಟ್ಟು ನೋಡು ಅದನ್ನ ಹುಡುಕೋಕೆ ವಿಶ್ವ ಅನಗ ಹೋಗಿದ್ದಾರೆ ತಾಳಿ ಸಿಕ್ಕೇ ಸಿಗುತ್ತೆ ಅದುವರೆಗೂ ನೀನ್ ಸ್ವಲ್ಪ ಶಾಂತವಾಗಿರಮ್ಮ ಹೇಗ್ ಶಾಂತವಾಗಿರೋದಕ್ಕೆ ಸಾಧ್ಯ ನನಗೊಂದು ಅರ್ಥ ಆಗ್ತಿಲ್ಲ ನೋಡಮ್ಮ ಎಲ್ಲದಕ್ಕೂ ಒಂದು ಕಾರಣ ಅಂತ ಇದ್ದೇ ಇರುತ್ತೆ ತಾಳಿ ಎಲ್ಲೂ ಹೋಗುದಿಲ್ಲ ಸಿಕ್ಕೇ ಸಿಗುತ್ತೆ ಅದು ವಿಶ್ವನೇ ಬರ್ತಾ ಇದ್ದಾನೆ ತಾಳಿ ಸಿಕ್ತಾ ವಿಶ್ವ ಅಕ್ಕ ಎಲ್ಲ ಕಡೆ ಹುಡುಕ್ತ ಆದ್ರೆ ಎಲ್ಲೂ ಸಿಗ್ಲಿಲ್ಲ ಅಕ್ಕ ತಾಳಿ ಸಿಕ್ತಾ ನಗ ಇಲ್ಲ ಸಿಗ್ಲಿಲ್ಲ ಅಂದ್ರೆ ಎಲ್ಲ ಕಡೆ ಹುಡುಕ್ತೆ
ಅರ್ಚಕರ ಹತ್ರ ಕೇಳಿದ್ಯಾ? ಪೂಜಾರಿಗಳ ಹತ್ರ ಹೋಗಿ ನಾವು ಪೂಜೆಗೆ ಅಂತ ಒಂದು ತಟ್ಟೆ ಕೊಟ್ಟಿದ್ವಿ, ಅದರಲ್ಲಿ ಇನ್ವಿಟೇಷನ್ ಮಾತ್ರ ಇದೆ, ತಾಳಿ ಕಾಣಿಸ್ತಿಲ್ಲ, ದಯವಿಟ್ಟು ಹುಡುಕೋಡಿ ಅಂತ ಕೇಳಿದೆ. ಆದ್ರೆ ಅವರು ಆ ರೀತಿ ನಮ್ಗೇನು ಸಿಕ್ಕಿಲ್ಲ. ನಾನೇ ನನ್ನ ಕೈಯಲ್ಲ ತಟ್ಟೆ ಕೊಟ್ಟಿದ್ದೀನಿ, ನೀವೇ ಎಲ್ಲಾದ್ರೂ ಬೀಳ್ಸ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ರು. ಯಾಕೋ ಮನ್ಸಲ್ಲಿ ತುಂಬಾ ತಳಮಳ ಆಗ್ತಿದೆ, ಕಣ್ಣು ಬೇರೆ ಅದ್ರತ್ತಿದೆ, ಏನಾಗ್ಬಿಡುತ್ತೋ ಅಂತ ತುಂಬಾ ಭಯ ಆಗ್ತಿದೆ. ಅದಕ್ಕೆ ಈಗ ನೋಡಿದ್ರೆ ತಾಳಿ ಕಳ್ಕೊಂಡ್ವಿ, ಹೊರಡ್ಬೇಕಾದ್ರೆ ಅತ್ತೆ ಹುಷಾರ್ ತಪ್ಪಿದ್ರು. ಅಪ್ಶಕುನದ ಮೇಲೆ ಅಪ್ಶಕುನ ಆಗ್ತಿದೆ, ಯಾಕೋ ಭಯ ಆಗ್ತಿದೆ, ಹೊರಡ್ಬಿಡೋಣ. ಅದಕ್ಕೆ ಕಳ್ದೋಗ್ರದ್ದು ತಾಳಿ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ಯಾ? ಮನೆ ದೇವ್ರಿಗೆ ಬಂದ್ರೆ ಎಲ್ಲಾ ಕಷ್ಟಗಳು ಪರಿಹಾರ ಆಗುತ್ತೆ ಅಂತಂದ್ರಿ, ಆದ್ರೆ ಈಗೇನಾಯ್ತು? ಬರೀ ವಿಘ್ನಗಳೇ. ಯಾಕೆ ನಮ್ಮ ಮನೆಗೆ ಬಂದು ನಮ್ಮ ನೆಮ್ಮದಿ ಹಾಳು ಮಾಡ್ತಾ ಇದ್ದೀರಾ? ವಿಶ್ವ, ಅವ್ರು ಹೇಳಿರೋದು ನಮ್ಮ ಉಳಿದಕ್ಕೆ ಅಲ್ವಾ? ನಮ್ ಟೈಮ್ ಸರಿಯಿಲ್ಲ ಅಂದ್ರೆ ಅವ್ರೇನ್ ಮಾಡಕ್ಕಾಗತ್ತೆ? ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋ ಹಾಗೆ ನಮ್ದವ್ರ ಬಗ್ಗೆ ಅವ್ರನ್ನ ದೂರ ಏನ್ ಪ್ರಯೋಜನ? ಮತ್ತಿನ್ನೇ ನನಗ, ನಮ್ ಪಾಡಿಗೆ ನಾವ್ ಇದ್ವಿ ತಾನೆ, ಇನ್ನೆರಡು ದಿನದಲ್ಲಿ ಅಕ್ಕನ ಮದುವೆ ಆಗಿರೋದು. ಅಕ್ಕ ಬಾವ ನೆಮ್ಮದಿ ಆಗಿರೋರು, ಇವ್ರು ಬರ್ದೇ ಇದ್ರೆ ಇದೆಲ್ಲ ಯಾಕಾಗೋದು? ಅಲ್ಲಮ್ಮ, ಏನ್ ಹೇಳ್ತಾ ಇದೀಯಾ? ಮತ್ತಿನ್ ಹೇಗ್ ಮಾತಾಡ್ಬೇಕು ಹೇಳಿ? ಯಾವತ್ತು ಇಲ್ದಿರೋ ನಾವ್ ಇಲ್ಲಿ ಪೂಜೆಗೆ ಬರೋದು, ಪೂಜೆಗೆ ಇಟ್ಟರೆ ತಾಳಿ ಕಳೆದೋಗೋದು, ಇದೆಲ್ಲ ಬೇಕಿತ್ತ ಅಂತ ಹೇಳಿದೆ. ಯಾಕೋ ಇಷ್ಟೊಂದು ಅಪ್ಸೆಟ್ ಆಗ್ತಾ ಇದೀಯಾ? ಅಪ್ಸೆಟ್ ಆಗದೆ ಇನ್ನೇನ್ ಮಾಡ್ಲಿ? ಎಲ್ಲಾ ಕಡೆ ಹುಡುಕ್ದೆ, ಎಲ್ಲಾ ಕಡೆ ಸುತ್ತಾಡದೆ ಅಂದ್ರೂ ತಾಳಿ ಸಿಗ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗತ್ತೆ? ಈ ರೀತಿ ಪೂಜೆಗಿಟ್ ತಾಳಿ ಕಳ್ದೋಗಿರೋದು ಅಪ್ಶಕ್ಕೂ ನಾನೇ. ಯಾವ ಅಪ್ಶಕ್ನೂ ಇಲ್ಲ, ಅದನ್ನ ನೀವು ಮನ್ಸಿಗೆ ಹಚ್ಕೋಬೇಡಿ. ಕಳ್ದೋಗಿರೋ ತಾಳಿ ತಾನೆ, ಇನ್ನೊಂದ್ ಮಾಡಿಸಿದ್ರಾಯ್ತು. ಇನ್ನೊಂದ್ ಮಾಡಿಸೋ ಪ್ರಶ್ನೆ ಅಲ್ಲ ಅತ್ತಿಗೆ ಇದು. ಮತ್ತೇನೇನು? ಶಾಸ್ತ್ರ ಸಂಪ್ರದಾಯಗಳಿಗೆ ಮುಹೂರ್ತ ನೋಡಿ ತಾಳಿ ಮಾಡಿಸಿದೀವಿ ಅತ್ತಿಗೆ. ಅದು ಅಲ್ದೆ ನಮ್ ಪಾಪ ನಾಶಂ ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ತಿರೋ ತಾಳಿ ಅದು. ಈಗ ಮನೆ ದೇವ್ರ ಹತ್ರ ಪೂಜೆ ಮಾಡ್ಸಕ್ ಬಂದಾಗ ತಾಳಿ ಮಿಸ್ ಆದ್ರೆ ಅದ್ ಯಾಕೋ ದೈವ ದೋಷ ಅಂತ ಅನ್ಸ್ತಿದೆ ನನಗೆ. ಅನಗ, ಯಾವ್ದನ್ನು ಯಾವ್ದಕ್ಕೂ ಲಿಂಕ್ ಮಾಡಿ ಮಾತಾಡ್ಬೇಡ. ನೀನ್ ಸುಮ್ನೆ ನೀವು ಟೆನ್ಷನ್ ತಗೋಬೇಡ, ಧೈರ್ಯವಾಗಿರು. ಏನೋ ನಮ್ಮ ಅಚಾತುರ್ಯದಿಂದ ತಾಳಿ ಮಿಸ್ ಆಗಿದೆ, ಅದನ್ನ ನೀನ್ ಮನ್ಸಕ್ ಹಚ್ಕೊಂಡ ರೀತಿ ಕೊರಕ್ತಿದ್ಯಲ್ಲ, ಅದ್ ಹಾಗಲ್ಲ. ಅದಕ್ಕೆ ಸುಮ್ನಿರು, ನೀನು ನಿನ್ ಹೊಟ್ಟೆಲಿ ಈಗ ನಮ್ ವಂಶದ ಕುಡಿ ಬೆಳೀತಿದೆ. ನೀನ್ ಈ ರೀತಿ ಮನ್ಸಿಗೆ ಹಚ್ಕೊಂಡು ನೋವು ಪಟ್ರೆ ಮಗು ಮೇಲೆ ಪರಿಣಾಮ ಬೀರುತ್ತೆ. ನಾವ್ ಇನ್ನೊಂದ್ ತಾಳಿ ಮಾಡಿಸಿದ್ರಾಯ್ತು, ನೀನ್ ಟೆನ್ಷನ್ ಮಾಡ್ಕೋಬೇಡ. ಯಾಕೆಲ್ರು ಯೋಚನೆ ಮಾಡ್ತಾ ಇದೀರಿ? ನನ್ಗನ್ಸ್ತಾ ಇದೆ ತಾಳಿ ಸಿಕ್ಕೇ ಸಿಕ್ಕುತ್ತೆ ಅಂತ ಅಂದ್ಬಿಟ್ಟು. ಒಂದು ಕೆಲಸ ಮಾಡೋಣ, ಧರ್ಮದರ್ಶಿಗಳ ಹತ್ರ ಹೋಗಿ ಈ ರೀತಿ ತಾಳಿ ಕಳೆದು ಹೋಗಿದೆ, ಸಿಗ್ತಾ ಇಲ್ಲ ಅಂತ ಹೇಳೋಣ. ಅದಕ್ಕೆ ಅವರು ಏನಾದ್ರು ಒಂದು ಪರಿಹಾರ ಸೂಚಿಸ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಏನೋ ದುಗುಡ ದುಮ್ಮಾನ ಇರೋ ಹಾಗಿದೆ, ಅದು ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಗುರುಗಳೇ, ತಮಗೆ ಗೊತ್ತಿಲ್ಲದೆ ಇರೋದು ಏನಿರುತ್ತೆ? ಏನೇ ಗೊತ್ತಿದ್ರು ಗೊತ್ತಿಲ್ಲದೆ ಇರೋದ್ರು ನೀವು ಹೇಳಬೇಕು. ಆತಂಕಪಟ್ಟು ಏನು ಪ್ರಯೋಜನ ಇಲ್ಲ, ಏನಾಗಬೇಕು ಅದಾಗೇ ತೀರುತ್ತೆ. ಅದು ಪೂಜೆಗೆ ಇಟ್ಟಿದ್ದ ತಾಳಿ ಕಾಣಿಸ್ತಿಲ್ಲ.
ಹಾಗೆಲ್ಲ ಕಳೆದು ಹೋಗಬಾರದಮ್ಮ. ಸಾಕಷ್ಟು ಹುಡುಕಿದ್ವಿ ಆದರೆ ಸಿಗ್ಲಿಲ್ಲ. ಈ ರೀತಿ ತಾಳಿ ಕಳೆದೋಗಿರೋದ್ರಿಂದ ನಾವೆಲ್ಲರೂ ತುಂಬಾ ಆತಂಕದಲ್ಲಿದ್ದೀವಿ. ಅಪರೂಪಕ್ಕೆ ಅಂತ ಮನೆದೇವ್ರ ದರ್ಶನಕ್ಕೆ ಬಂದ್ವಿ, ಪೂಜೆಗೆ ಅಂತ ತಾಳಿ ಇನ್ವಿಟೇಷನ್ ಇಟ್ಟು ಪೂಜೆ ಮಾಡಿಸಿದ್ವಿ, ಆದ್ರೆ ಇದ್ದಕ್ಕಿದ್ದ ಹಾಗೆ ತಾಳಿ ಕಾಣಿಸ್ತಿಲ್ಲ. ಇದಕ್ಕೇನ್ ಕಾರಣ ಗುರುಗಳೇ? ನೋಡಮ್ಮ, ಅವನ ಆಜ್ಞೆ ಇಲ್ಲದೆ ಈ ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡೋದಿಲ್ಲ. ತಾಳಿ ಕಳೆದು ಹೋಗಿದೆ ಅಂತ ಅಂದ್ರೆ ಅದಕ್ಕೊಂದು ಬಲವಾದ ಕಾರಣ ಇರಲೇಬೇಕು. ಇದು ದೋಷನ ಅಥವಾ ಅಪಶಕುನನ ಅದನ್ನ ನಾನು ಈಗಲೇ ಹೇಳೋದಕ್ಕಾಗೋದಿಲ್ಲಮ್ಮ. ಹಾಗಾದ್ರೆ ನಾವೀಗ ಏನ್ ಮಾಡಬೇಕು? ಅದಕ್ಕೆ ಕೆಲವೊಂದು ಪರಿಹಾರಗಳನ್ನ ಮಾಡಬೇಕಾಗುತ್ತೆ. ಅದೇನ್ ಹೇಳಿ, ನಾವು ಮಾಡ್ತೀವಿ. ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀ ಅವನು ಪೇಳ್ದಂತೆ ಪಯಣಿಗರು ಮದುವೆಗೂ ಮಸುಣಕ್ಕೂ ಹೋಗಿಂದ ಕಡೆ ಹೋಗು ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಪೂಜೆಗಿಟ್ಟಿದ್ದ ತಾಳಿ ಹೆಣ್ಣಿನ ಕತ್ತಿಗೆ ಬೀಳಬೇಕಾದಂತಹ ತಾಳಿ ಕಾಣೆಯಾಗಿದೆ ಅಂತ ಅಂದ್ರೆ ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ. ಅದೇನು ಅಂತ ಗೊತ್ತಾಗಬೇಕು ಅಂತ ಅಂದ್ರೆ ನೀವುಗಳು ನಾನು ಕೇಳಿದ್ದ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು. ನೀನು ನಿಮ್ಮ ಅಕ್ಕನ ಜಾತಕ ಮತ್ತೆ ಮದುವೆ ಆಗೋ ಹುಡುಗನ ಜಾತಕ ಎರಡನ್ನೂ ಜ್ಯೋತಿಷಿಗಳ ಹತ್ರ ತೋರಿಸಿ ಅದು ಎರಡಕ್ಕೂ ಹೊಂದಾಣಿಕೆ ಆಗುತ್ತಾ ಅಂತ ಕೇಳಿದ್ರ. ಜಾತಕ ಹೊಂದಾಣಿಕೆ ಮಾಡಿಸ್ತೆ ಮದುವೆಗೆ ಮುಂದಾಗ್ತಾರ? ಉತ್ತರ ಕೇಳಿದ್ದು ನಾನು, ಪ್ರಶ್ನೆ ನೀವು ಕೇಳ್ತಾ ಇದ್ದೀರ. ಪ್ರಶ್ನೆ ಪ್ರಶ್ನೆನೇ ಉತ್ತರ ಅಲ್ಲ. ಕ್ಷಮಿಸಿ, ಅವನಿಗೆ ಗೊತ್ತಿಲ್ಲ. ವಿಶ್ವ ಮಾಡಿಸಿದ್ರೋ ಇಲ್ವೋ ಅಷ್ಟು ಮಾತ್ರ ಹೇಳು. ಮಾಡಿಸಿದ್ವಿ. ಯಾರ ಹತ್ರ? ನಮ್ಮ ಅಣ್ಣನ ತಂದೆನೆ ಅದಕ್ಕೆ ಮತ್ತೆ ಅಣ್ಣನ ಜಾತಕ ತಗೊಂಡು ಹೋಗಿ ಜ್ಯೋತಿಷಿಗಳ ಹತ್ರ ತೋರಿಸಿದ್ರಂತೆ. ಅವರಿಬ್ರು ಜಾತಕ ಹೊಂದಾಣಿಕೆ ಆಗುತ್ತೆ ಅಂತ ಹೇಳಿದ್ರಂತೆ. ಹಾಗೆ ಹೊಂದಾಣಿಕೆ ಆಗಿದ್ದಿದ್ರೆ ಈಗ ತಾಳಿ ಏಕೆ ಕಾಣೆಯಾಗ್ತಿತ್ತು? ಅದನ್ನ ತಾವು ಹೇಳಬೇಕು. ಗಂಡು ಹೆಣ್ಣು ಜಾತಕನ ನನ್ನ ಕೈಲಿ ತಂದ್ಕೊಡಿ. ಒಬ್ಬರನ್ನೊಬ್ರು ಪ್ರೀತಿಸಿ ಒಪ್ಕೊಂಡ್ಬಿಟ್ರೆ ಮದುವೆ ಆಗೋದಿಲ್ಲ, ಮೂರು ಗಂಟೆ ಬೀಳೋದಿಲ್ಲ. ತ್ರಿಮೂರ್ತಿಗಳು ಅಪ್ಪಣೆ ಕೊಡಬೇಕು, ಆಗಲೇ ಮೂರು ಗಂಟೆ ಬ್ರಹ್ಮಗಂಡ ಆಗಬಹುದು. ಮದುವೆ ನಮ್ಮ ನಿಮ್ಮ ಆಟ ಅಲ್ಲ, ಆ ಮಾಧವನ ಆಟ. ವಿಶ್ವ, ಇದ್ದಕ್ಕಿದ್ದ ಹಾಗೆ ಪ್ರಧಾನ ಅರ್ಚಕರು ಅಣ್ಣ ಮತ್ತೆ ಅಕ್ಕೆ ಜಾತಕ ಕೇಳ್ತಿದ್ದಾರೆ ಅಂದ್ರೆ ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ. ಏನ್ ಅನುಮಾನ ಬರ್ತಾ ಇದೆ ನನ್ಗ? ಅಣ್ಣ ಅದಕ್ಕೆ ಇಷ್ಟಪಟ್ಟೆ ತಾನೇ ಮದ್ವೆ ಆಗ್ತಿರೋದು. ನೀನ್ ಹೀಗ್ ಮಾತಾಡೋದಕ್ಕೂ ಅದಕ್ಕೂ ಏನ್ ಸಂಬಂಧ ಇದೆ? ಏನು ಅಂತ ಬಿಡಿಸಿ ಹೇಳು. ಮದ್ವೆಗಿಂತ ಮುಂಚೆ ಜಾತಕ ನೋಡಿ ಹೊಂದಾಣಿಕೆ ಆಗುತ್ತೋ ಇಲ್ವೋ ಅಂತ ನೋಡಿ ತಾನೇ ಮದ್ವೆ ಮಾಡೋದು. ಹೌದು, ಈಗ ಆಲ್ರೆಡಿ ಅಣ್ಣ ಮತ್ತೆ ಅದಕ್ಕೆ ಮದ್ವೆ ಫಿಕ್ಸ್ ಆಗಿದೆ. ಇವಾಗ ಅವರಿಬ್ರು ಜಾತಕ ನೋಡೋ ಅವಶ್ಯಕತೆ ಇಲ್ಲ. ನೀನ್ ಹೇಳೋದು ಕರೆಕ್ಟ್ ಅನಗ. ಈಗ ಇವರಿಬ್ರು ಜಾತಕ ನೋಡಿ, ಈ ಜಾತಕದಲ್ಲಿ ಆ ದೋಷ ಇದೆ, ಈ ದೋಷ ಇದೆ, ಈ ಎರಡ್ ಜಾತಕನು ಮ್ಯಾಚ್ ಆಗಲ್ಲ, ಯಾಕೆ ಇವರಿಬ್ರಿಗೂ ಮದ್ವೆ ಮಾಡ್ತಿದ್ದೀರಾ ಅಂತ ಏನೇನೋ ಹೇಳಿದ್ರೆ ನಂಗೆ ಯಾಕೋ ಭಯ ಆಗ್ತಿದೆ.
ನನಗೂ ನಿನಗೆ ಬಂದ ಅನುಮಾನನೇ ಬರ್ತಾ ಇದೆ ನನಗೆ ಈಗ ಏನು ಮಾಡೋದು ವಿಶ್ವ ನಾನು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದೀನಿ ನನಗೆ ಹಾಗಂದ್ರೆ ನಾವು ಅವರಿಬ್ರು ಜಾತಕ ಕೊರ್ದೇ ಇರೋದಕ್ಕೂ ಆಗಲ್ವೇ ಅಲ್ಲ ನಿಮಗೆ ಏನು ಹೇಳಬೇಕು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಇಲ್ಲಿದ್ದ ಯೋಜನೆನ ತಲೆಗೆ ಹಾಕೊಂಡು ಅದೇನೋ ಗಾದೆ ಇದೆಯಲ್ಲ ಅಟ್ಟನ ಬೆಟ್ಟ ಮಾಡೋ ಆತಂಕದಲ್ಲಿ ಕೈಯಲ್ಲಿದ್ದ ಆನಂದ ಕಳ್ಕೊಂಡ್ರು ಅಂತ ಅಯ್ಯೋ ಅವರು ಜಾತಕ ಕೇಳೋದ್ರಲ್ಲಿ ಏನೋ ಒಂದು ಕಾರಣ ಇದ್ದೇ ಇರುತ್ತೆ ಅದೇ ತಾನೇ ನಮಗೂ ಟೆನ್ಷನ್ ಆಗ್ತಿರೋದು ಅದಕ್ಕೆ ಯಾಕಮ್ಮ ಟೆನ್ಷನ್ ಮಾಡ್ಕೋಬೇಕು ಹೇಳಿದ್ನಲ್ಲ ಇವಾಗ ಅವರ ಆ ದೋಷ ಇದೆ ಈ ದೋಷ ಇದೆ ಈ ಮದುವೆನೇ ಆಗಲ್ಲ ಅಂತ ಹೇಳಿಬಿಟ್ರೆ ಅವರು ಏನು ಹೇಳೋದಿಲ್ಲ ಜಾತಕದಲ್ಲಿ ದೋಷ ಇದ್ದರೆ ಪರಿಹಾರ ಅವರೇ ಸೂಚಿಸುತ್ತಾರೆ ಅತ್ತಿಗೆ ಅಕ್ಕ ನಿಮ್ಮ ಜಾತಕ ಏನೋ ನನ್ನ ಮೊಬೈಲ್ ಅಲ್ಲೇ ಇದೆ ಅದೇ ರಾಜರ ಜಾತಕ ಇಲ್ವಲ್ಲ ಅಕ್ಕ ಇಲ್ಲ ಅಂದ್ರೆ ತರ್ಸು ತರ್ಸೋದಾದ್ರೆ ಉಮಾಪತಿ ಅಂಕಲ್ನ ಕೇಳಬೇಕು ಕೇಳು ಕೇಳಬಹುದು ಆದ್ರೆ ಹೇಗೆ ಕೇಳಿ ಅಂತ ಯೋಚನೆ ಮಾಡ್ತಾ ಇದೀನಿ ಅಕ್ಕ ಇದರಲ್ಲಿ ಯೋಚನೆ ಮಾಡೋಂಥದ್ದೇನಿದೆ ಅಂಕಲ್ ಕಾಲ್ ಮಾಡಿ ರಾಜನ್ ಜಾತಕ ಕಳಿಸಿ ಅಂದ್ರೆ ಕಳಿಸ್ತಾರೆ ಹಾಗೆ ಯೋಚನೆ ಮಾಡ್ತಾ ಇರೋದಕ್ಕೂ ಒಂದು ಕಾರಣ ಇದೆ ಏನಂತ ಕಾರಣ ನಾವು ಇಲ್ಲಿಗೆ ಬಂದಿರೋದು ರಾಜನ್ ಮುಖಾಂತರ ಉಮಾಪತಿ ಅಂಕಲ್ಗೆ ಗೊತ್ತಿರುತ್ತೆ ಗೊತ್ತಿರುತ್ತೆ ಈಗ ನಾವು ಅವರಿಗೆ ಕೇಳಿದ್ರೆ ರಾಜನ್ ಜಾತಕ ಏನಕ್ಕೆ ಅಂತ ನೂರಾರು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ನಾವೆಲ್ಲ ಏನು ಉತ್ತರ ಕೊಡಬೇಕಾಗುತ್ತೆ ಹೇಳು ಏನು ಉತ್ತರ ಕೊಡ್ತೀಯಾ ಇರೋದನ್ನ ಹೇಳು ಏನು ಇದ್ದಾಗ ಹೇಳೋದು ದೇವಸ್ಥಾನಕ್ಕೆ ಬಂದಿದ್ವಿ ಬುಟ್ಟಿಲಿ ತಾಳಿ ಇತ್ತು ಅದು ಮಿಸ್ ಆಗಿದೆ ಈಗ ಗಂಡು ಹೆಣ್ಣಿನ ಜಾತಕ ಕೇಳ್ತಿದ್ರೆ ಅಂತ ಹೇಳು ಈಗ ಹೇಳೋದಕ್ಕೆ ಆಗಲ್ಲ ಅಕ್ಕ ಯಾಕಾಗಲ್ಲ ಮದುವೆ ಸಮಯದಲ್ಲಿ ಈಗ ತಾಳಿ ಕಳೆದು ಹೋಗಿರೋದು ಶಕುನ ಅಲ್ಲ ಅಪಶಕುನ ಅಂತ ಅವ್ರ ಮನ್ಸಿಗೆ ಬರಲ್ವಾ ಅದನ್ನೇ ನಾನು ಯೋಚನೆ ಮಾಡ್ತಾ ಇರೋದು ನೀನ್ ಹೇಳ್ತಿರೋದು ಒಂದ್ ರೀತಿ ಸರಿನೆ ಅಂಕಲ್ಗೆ ವಿಷಯ ಎಲ್ಲ ಗೊತ್ತಾದ್ರೆ ಅವ್ರು ತುಂಬಾ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ ಹೀಗೆಲ್ಲ ಆಗೋಯ್ತಲ್ಲ ಅಂತ ಯಾಕಂದ್ರೆ ಅವರು ಪೂಜೆ ಪುನಸ್ಕಾರ ಸಂಪ್ರದಾಯ ಜಾತಕ ಶಕುನ ಅಂತೆಲ್ಲ ನೋಡ್ತಾರೆ ಬೇಕಿದ್ರೆ ನಾನ್ ಕೇಳಲ್ಲ ಈಗ ಕೇಳಿದ್ರೆ ಉಮಾಪತಿ ಅಂಕಲ್ಗೆ ನಿಮ್ ಮೇಲೆ ಅನುಮಾನ ಬರುತ್ತೆ ಆಗ ಅದೇ ಪ್ರಶ್ನೆಗಳನ್ನ ನಿನಗೆ ಕೇಳ್ತಾರೆ ಅವಾಗ ಏನ್ ಮಾಡ್ತೀಯ ಇದೊಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕೊಂಡಂಗ ಆಯ್ತು ತಾತ ಬರೀ ಹೆಣ್ಣಿನ ಜಾತಕ ಮಾತ್ರ ಇದೆ ಗಂಡಿನ ಜಾತಕ ಇಲ್ಲ ಅದರಲ್ಲೇ ನೋಡಕ್ಕಾಗುತ್ತಾ ಅಂತ ಕೇಳಿದ್ರೆ ಎರಡೂ ಜಾತಕ ಇದ್ದೆ ಹೊಂದಾಣಿಕೆ ಹೇಗ್ ಮಾಡಕ್ಕಾಗುತ್ತೆ ಅದು ಕರೆಕ್ಟ್ ಬೇರೆ ಪರಿಹಾರನೇ ಇಲ್ಲ ಅವ್ರು ಕೇಳಿದ ಜಾತಕ ಕೊಡಬೇಕು ಅಷ್ಟೇ ವಿಶ್ವ ನಾವು ಅನಗತ್ಯವಾಗಿ ಯೋಚನೆ ಮಾಡ್ತಿದೀವಿ ಅನ್ನಿಸ್ತದೆ ನನಗೆ ಸುಮ್ನೆ ಉಮಾಪತಿ ಅಂಕಲ್ ಏನ್ ಅನ್ಕೊಳ್ತಾರೋ ಅಂತ ನಾವೇ ಕಲ್ಪನೆ ಮಾಡ್ಕೊಂಡು ಒದ್ದಾಡ್ತಿದೀವಿ ನಮ್ಗೀಗ ಬೇಕಾಗಿರೋದು ರಾಜನ್ ಜಾತಕ ಅಲ್ವಾ ಅದನ್ನ ನಾನೇ ಕೇಳ್ತೀನಿ ಫೋನ್ ಕೊಡು ಹೇಳು ವಿಶ್ವ ವಿಶ್ವ ಅಲ್ಲ ನಾನಿಂದು ಹೇಳಿ ಮೈ ಡಿಯರ್ ಭಾವಿ ವೈಫು ಹಾಲಿ ಲವರ್ ಅಲ್ಲಿ ದೇವ್ರ ದರ್ಶನ ಪೂಜೆ ಎಲ್ಲ ಮುಗಿಸಿ ಆಂದವೆ ಬರ್ತಿದೀರ ತಾನೆ ಇಲ್ಲ ರಾಜ ಇಲ್ವಾ ಯಾಕೆ ಇಲ್ಲಿ ಇನ್ನೊಂದ್ ಸ್ವಲ್ಪ ಕೆಲಸ ಇದೆ ಈ ರೀತಿ ಲೇಟ್ ಆಗುತ್ತೆ ಅಂತ ಮೊದ್ಲೇ ಗೊತ್ತಿದ್ರೆ ನಾನು ನಿನ್ ಜೊತೆ ಬರ್ತಿದ್ದೆ ಅಲ್ವಾ ಇಂದು ವಿಶ್ವ ಅನಗ ಒಂದ್ ಕಡೆ ಆದ್ರೆ ನಾನು ನೀನು ಇನ್ನೊಂದ್ ಕಡೆ ಹಾಯಾಗಿ ಮಾತಾಡ್ಕೊಂಡು ಕಾಲ ಕಳಿಬೋದಿತ್ತಲ್ವಾ ರಾಜ ನಾವ್ ಬಂದಿರೋದು ದೇವಸ್ಥಾನಕ್ಕೆ ಪ್ರೇಮಿಗಳ ತುಂಟಾಟಕ್ಕೆಲ್ಲ ದೇವರು ಬೇಜಾರು ಮಾಡ್ಕೊಳ್ಳೋದಿಲ್ಲ ಇಂದು ದೇವ್ರು ಲವ್ ಮಾಡಿದ್ದಾರೆ ಅವರು ಮದುವೆ ಆಗಿದ್ದಾರೆ ನೀವ್ ಯಾವಾಗ್ಲೂ ಇದೇ ಮೂಡಲ್ಲಿರ್ತೀರ ಹೌದು ನೀನೇನ್ ಇರೋದಿಲ್ವಾ ಇಂದು ರಾಜ ಪ್ಲೀಸ್ ಇದೆಲ್ಲ ಬಿಡಿ ನಾನಿವಾಗ ದೇವಸ್ಥಾನದಲ್ಲಿದ್ದೀನಿ ನಿಮ್ಮಿಂದ ನನಗೊಂದು ಸಹಾಯ ಆಗ್ಬೇಕು ಅಷ್ಟೇ ತಾನೆ ನಾನಿರೋದೇ ನಿನಗೋಸ್ಕರ ಅದೇನ್ ಬೇಕು ಹೇಳಿಂದು ನಿಮ್ ಜಾತಕ ನನಗ್ ಬೇಕು ನನ್ನ ಜೀವನೇ ನಿನ್ ಕೈಲಿ ಕೊಟ್ಟಿದ್ದೀನಿ ಇನ್ನ ಜಾತಕ ಕೊಡೋದಿಲ್ವಾ ನನ್ನ ಜಾತಕ ಏನೋ ನಿನಗ್ ಕೊಡ್ತೀನಿ ಅದಕ್ ಬದ್ಲಾಗ್ ನೀನೇನ್ ನನಗ್ ಕೊಡ್ತೀಯ ಸರಿ ಬಿಡಿ ನನಗ್ ಜಾತಕನೇ ಬೇಡ ನಾನ್ ಫೋನ್ ಕಟ್ ಮಾಡ್ತೀನಿ ಅಯ್ಯೋ ಬೇಡ 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 ಕಳಿಸ್ತೀನಿ ಸರಿ ಸ್ವಲ್ಪ ಬೇಗ ವಿಶ್ವ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಸರಿ ಇದಕ್ಕಿದ್ದಾಗೆ ನನ್ ಜಾತಕ ಕೇಳ್ತಿದ್ಯಲ್ಲ ಯಾಕೆ ಅಂತ ಗೊತ್ತಾಗ್ಲಿಲ್ಲ ಇಂದು ಅದು ಗಂಡು ಹೆಣ್ಣಿನ ಜಾತಕನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಸ್ಬೇಕಂತೆ ಅದಕ್ಕೆ ಓ ಹಾಗಾ ಸರಿ ಕಳಿಸ್ತೀನಿ ಬಾಯ್ ಬಾಯ್ ವಿಶ್ವ ರಾಜ ನಿನಗೆ ಜಾತಕನ ವಾಟ್ಸ್ಆಪ್ ಮಾಡ್ತಾರೆ ನಿನ್ ಪ್ರಿಂಟ್ ಔಟ್ ತೆಗೆಸ್ಕೊಂಡ್ ಬಂದ್ಬಿಡು ಸರಿ ಇಬ್ಬರು ಜಾತಕರು ಹೇಳ್ ಮಾಡ್ತಾ ಇದ್ದೆ
ಈ ಹುಡುಗಿಗೆ ಇವನೇ ಬರ ಅಂತ ಆ ದೇವರ ಮುಂಚೆನೇ ನಿರ್ಣಯ ಮಾಡಿ ಭೂಮಿ ಕಳಿಸ್ತಾನೆ. ಇಲ್ಲಿ ಮುಖ್ಯವಾಗಿ ಇನ್ನೊಂದು ವಿಚಾರ ಇದೆ. ಇಂದಿರಾ ಬದುಕಿ ಬಾಳಕ್ಕೆ ಹೋಗ್ತಾರೆ ಮನೆಯಲ್ಲಿ, ಬದುಕಿ ಬಾಳೋದಕ್ಕಾಗ್ಲೂಬಹುದು ಆಗ್ದೇನೂ ಇರಬಹುದು, ಅಂತ ಪರಿಸ್ಥಿತಿ ಉದ್ಭವ ಆಗುತ್ತೆ.